ಇತ್ತೀಚಿನ ವರ್ಷಗಳಲ್ಲಿ ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳ ಬೆಳೆಗಾರರಿಗೆ ಕಾಡುತ್ತಿದೆ ಈ ಕೀಟ. ಜೋಳ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲಿ ಈ ಕೀಟ ಬಾಧಿಸುತ್ತಿದೆ. ಕೆಲವು ಪ್ರದೇಶಗಳಲ್ಲಿ ಇದರ ಹಾವಳಿಯಿಂದ ರೈತರು ಜೋಳ ಬೆಳೆಯುವುದೇ ಕಷ್ಟವಾಗುತ್ತಿದೆ. ಕೆಲವರು ಇದನ್ನ ಸುಳಿ ತಿನ್ನೋ ಹುಳು ಅಂತ ಕರೀತಾರೆ, ಇನ್ನು ಕೆಲವರು ಲದ್ದಿ ಹುಳು ಅಂತ ಅಂತಾರೆ. ಹೀಗೆ ಪ್ರದೇಶವಾರು ಇದರ ಹೆಸರು ಬದಲಾಗ್ತಾ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಇಷ್ಟೊತ್ತು ನೀವು ಕೇಳಿದ ಕೀಟದ ನಿಜವಾದ ಹೆಸರು ಸೈನಿಕ ಹುಳು ಅಂತ. ಇಂಗ್ಲಿಷ್ನಲ್ಲಿ ಇದನ್ನ ಫಾಲ್ ಆರ್ಮಿ ವಾರ್ಮ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಸ್ಪೋಡೋಪ್ಟೆರಾ ಫ್ರೂಗಿಪೆರ್ಡಾ. ಇದು ತುಂಬಾ ಆಕ್ರಮಣಕಾರಿ ಕೀಟವಾಗಿದೆ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಇದು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಇದರ ಬಾಧೆ ಅಧಿಕವಾದರೆ ಸುಮಾರು 34%ರಷ್ಟು ಇಳುವರಿ ಕಡಿಮೆಯಾಗುತ್ತೆ. ಈ ಮಾರಕ ಕೀಟ ಭಾರತದ್ದಲ್ಲ, ಇದರ ಮೂಲ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಆದರೆ ಇದು ಭಾರತಕ್ಕೆ ಹರಡಿದ್ದು ಮಾತ್ರ ಆಫ್ರಿಕಾ ಖಂಡದಿಂದ, ಅದು 2016ರಲ್ಲಿ. ಈಗ ಭಾರತದ ಎಲ್ಲ ಜೋಳ ಬೆಳೆಯುವ ಪ್ರದೇಶಗಳಲ್ಲಿ ಈ ಕೀಟ ಸರ್ವೇ ಸಾಮಾನ್ಯವಾಗಿದೆ. ಇದು ಮೊದಲು ಪತ್ತೆಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ 2018ರಲ್ಲಿ ಶಿವಮೊಗ್ಗದಲ್ಲಿ. ಈಗ ದೇಶದಲ್ಲೆಲ್ಲೆಡೆ ಹರಡಿದೆ. ಸೈನಿಕ ಹುಳು ಬರೀ ಜೋಳ ಮಾತ್ರ ತಿನ್ನಲ್ಲ, ಭತ್ತ, ಸಜ್ಜೆ, ರಾಗಿ, ಕಬ್ಬು ಹೀಗೆ 80ಕ್ಕೂ ಹೆಚ್ಚು ವಿಧದ ಸಸ್ಯಗಳನ್ನು ತಿನ್ನುತ್ತೆ ಎಂದು ತಜ್ಞರು ಹೇಳುತ್ತಾರೆ. ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳಂತಂದ್ರೆ ಹೆಣ್ಣು ಚಿಟ್ಟೆಯ ಹಂತ, ಎಲೆಯ ಮೇಲೆ ಅಥವಾ ಕೆಳಗೆ ಅಥವಾ ಸುಳಿಯ ಒಳಗೆ ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡುತ್ತೆ. ಮೊಟ್ಟೆಗಳಿಂದ ಹೊರಬರುವ ಮರಿಗಳು ಗುಂಪು ಗುಂಪಾಗಿದ್ದು ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತವೆ. ನಂತರ ಬೆಳೆದ ಮರಿ ಹುಳುಗಳು ಅಕ್ಕಪಕ್ಕದ ಗಿಡಗಳಿಗೆ ಹರಡಿ ಸುಳಿ ಒಳಗೆ ಹೋಗಿ ಸುಳಿ ಎಲೆಯನ್ನ ತಿಂತವೆ. ಹಾನಿಗೊಳಗಾದ ಎಲೆಗಳಲ್ಲಿ ರಂಧ್ರಗಳು ಸಾಲಾಗಿ ಕಂಡುಬರ್ತವೆ. ನಂತರ ಬೆಳೆದಂತಹ ಮರಿ ಹುಳುಗಳು ಅಥವಾ ಲಾರ್ವಾಗಳು ಸುಳಿ ಎಲೆಗಳನ್ನು ತುದಿಯಿಂದ ಮಧ್ಯದವರೆಗೆ ತಿನ್ನುವುದರಿಂದ ಎಲೆಗಳು ಹರಿದಂತೆ ಕಾಣ್ತವೆ. ಕೀಟದ ತೀವ್ರತೆ ಹೆಚ್ಚಾದಲ್ಲಿ ಈ ಹುಳು ಗಿಡದ ಸುಳಿಗಳನ್ನು ತಿಂದು ಹೆಚ್ಚಿನ ಪ್ರಮಾಣದಲ್ಲಿ ಹಿಕ್ಕೆಗಳನ್ನು ಅಥವಾ ಲದ್ದಿಯನ್ನು ಗಿಡದ ಮೇಲೆ ಇಡ್ತವೆ. ಹಾಗಾಗಿ ಇದನ್ನು ಲದ್ದಿ ಹುಳು ಅಂತ ಕರೀತಾರೆ. ಇದರ ಹಿಕ್ಕೆಗಳು ಗಿಡದ ಮೇಲೆ ತೌಡು ಉದುರಿಸಿದಂತೆ ಕಾಣ್ತವೆ. ನಂತರ ಈ ಕೀಟವು ಎಳೆಯ ಜೋಳದ ಕಾಳುಗಳನ್ನು ಸಹ ತಿಂತವೆ. ಸೈನಿಕ ಹುಳುವಿನ ಜೀವನ ಚಕ್ರ 4 ಹಂತಗಳನ್ನು ಒಳಗೊಂಡಿದೆ. ಅವುಗಳಂತ ಅಂದ್ರೆ ಮೊಟ್ಟೆ, ಮರಿಹುಳು ಅಥವಾ ಲಾರ್ವಾ ಹಂತ, ಕೋಶಾವಸ್ಥೆ, ಪತಂಗ ಅಥವಾ ವಯಸ್ಕ ಹುಳು ಅಂತ. ಸೈನಿಕ ಹುಳು ತನ್ನ ಜೀವನ ಚಕ್ರವನ್ನು ಬೇಸಿಗೆಯಲ್ಲಿ 30 ದಿನಗಳಲ್ಲಿ ಮುಗಿಸುತ್ತದೆ, ಹಾಗೂ ಮಳೆಗಾಲದಲ್ಲಿ 60 ದಿನಗಳು ಮತ್ತು ಚಳಿಗಾಲದಲ್ಲಿ 80ರಿಂದ 90 ದಿನಗಳಲ್ಲಿ ತನ್ನ ಸಂಪೂರ್ಣ ಜೀವನ ಚಕ್ರವನ್ನು ಮುಗಿಸುತ್ತೆ. ಮೊದಲನೇ ಹಂತ ಎಕ್ಸ್ ಅಂದರೆ ಮೊಟ್ಟೆಗಳು. ಸೈನಿಕ ಹುಳು ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡ್ತವೆ. ಒಂದು ಮೊಟ್ಟೆಯ ಗುಂಪಿನಲ್ಲಿ ಸುಮಾರು 100ರಿಂದ 200 ಮೊಟ್ಟೆಗಳು ಇರ್ತವೆ. ಒಂದು ಹೆಣ್ಣು ಪತಂಗ ತನ್ನ ಜೀವಿತಾವಧಿಯಲ್ಲಿ ಸುಮಾರು 1500ರಿಂದ 2000 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು 2ರಿಂದ 3 ದಿನಗಳಲ್ಲಿ ಸಾವಿರಾರು ಮರಿಗಳನ್ನು ಹಾಕ್ತವೆ. ಎರಡನೇ ಹಂತ ಲಾರ್ವಾ ಹಂತ ಅಂದರೆ ಮರಿಹುಳು ಹಂತ. ಮೊಟ್ಟೆಯಿಂದ ಹೊರಬಂದ ಮರಿಹುಳು ಸಣ್ಣದಾಗಿದ್ದು ನಂತರ 6 ಹಂತಗಳಲ್ಲಿ ಬೆಳೆಯುತ್ತಾ ದೊಡ್ಡದಾಗುತ್ತೆ. ಈ ಹಂತ ಬೆಳೆಗೆ ಹಾನಿ ಮಾಡುತ್ತೆ. ಬೇಸಿಗೆಯಲ್ಲಿ ಮರಿಹುಳು ಹಂತದ ಅವಧಿ 14 ದಿನಗಳು, ತಂಪಾದ ವಾತಾವರಣದಲ್ಲಿ 30 ದಿನಗಳು. ಲಾರ್ವಾ ಹಂತದ ಹುಳುವಿನ ಬಣ್ಣ ಮೊದಲು ಹಸಿರಾಗಿದ್ದು ನಂತರ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತದೆ. ದೇಹದ ಮೇಲೆ ಬಿಳಿ ಗೆರೆಗಳನ್ನು ಸಹ ನೋಡಬಹುದು. ಲಾರ್ವಾದ ಕೊನೆಯ ಭಾಗದಲ್ಲಿ 4 ಕಪ್ಪು ಚುಕ್ಕೆಗಳು ಚದುರಾಕಾರದಲ್ಲಿ ಜೋಡಿಸಿದಂತೆ ಇರ್ತವೆ. ತಲೆಯ ಭಾಗದಲ್ಲಿ ತಿರುಗಿಸಿದ ವೈ ಆಕಾರದ ಗುರುತು ಇರುತ್ತೆ. ವೀಕ್ಷಕರೇ, ಅವರೆಕಾಯಿ ಕೊರೆತ ಹುಳು, ಟೊಮೆಟೊ ಕಾಯಿ ಕೊರೆತ ಹುಳುಗಳೇ ಬೇರೆ, ಈ ಕೀಟವೇ ಬೇರೆ. ಲಾರ್ವಾ ಹಂತ ನೋಡಲು ಒಂದೇ ರೀತಿ ಇದ್ದರೂ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಇದರ ಗುರುತಿಸುವಿಕೆ ಸಾಧ್ಯ. ಮರಿಹುಳು ಹಂತ ಅಥವಾ ಲಾರ್ವಾ ಹಂತದ ಬೆಳವಣಿಗೆ ಸಂಪೂರ್ಣವಾದ ಮೇಲೆ ಇದು ಕೋಶಾವಸ್ಥೆಗೆ ಹೋಗುತ್ತೆ. ಈ ಕೋಶಾವಸ್ಥೆ ಅಂದರೆ ಪ್ಯೂಪಾ. ಈ ಹಂತ ಮಣ್ಣಿನಲ್ಲಿ ಇರುತ್ತೆ. ಬೇಸಿಗೆಯಲ್ಲಿ 8ರಿಂದ 9 ದಿನಗಳು, ಚಳಿಗಾಲದಲ್ಲಿ 20ರಿಂದ 30 ದಿನಗಳ ಕಾಲ ಈ ಕೀಟ ಮಣ್ಣಿನಲ್ಲಿ ಕೋಶಾವಸ್ಥೆಯಾಗಿ ಇರುತ್ತೆ. ನಂತರ ಪತಂಗ ಅಥವಾ ಚಿಟ್ಟೆಯಾಗಿ ಭೂಮಿಯಿಂದ ಹೊರಬರುತ್ತೆ. ಈ ಚಿಟ್ಟೆಯ ಹಂತ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತೆ. ಈ ಹಂತದ ಅವಧಿ 10 ದಿನಗಳು. ಈ ಸಮಯದಲ್ಲಿ ಹೆಣ್ಣು ಪತಂಗಗಳು ಗಂಡು ಪತಂಗಗಳ ಜೊತೆ ಸೇರಿ ಸಮ್ಮಿಲನ ಹೊಂದುತ್ತವೆ. ನಂತರ ಹೆಣ್ಣು ಪತಂಗಗಳು ಜೋಳದ ಎಲೆಗಳ ಮೇಲೆ ಮೊಟ್ಟೆಗಳನ್ನು ಇಡ್ತವೆ.
ಬರೀ ಕೀಟನಾಶಕಗಳನ್ನು ಒಂದೆರಡು ಬಾರಿ ಬಳಸಿದರೆ ಈ ಕೀಟ ನಿಯಂತ್ರಣಕ್ಕೆ ಬರಬಹುದು. ಆದರೆ ಕ್ರಮೇಣವಾಗಿ ಕೀಟಗಳು ಕೀಟನಾಶಕಗಳ ವಿರುದ್ಧ ಪ್ರತಿರೋಧವನ್ನು ಬೆಳೆಸಿಕೊಳ್ತವೆ. ನಂತರ ಈ ಕೀಟಗಳನ್ನು ನಿರ್ವಹಣೆ ಮಾಡಲು ಕಷ್ಟವಾಗುತ್ತೆ. ಹಾಗಾಗಿ ಯಾವುದೇ ಕೀಟ ಅಥವಾ ರೋಗ ನಿರ್ವಹಣೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ 4 ನಿರ್ವಹಣಾ ಪದ್ಧತಿಗಳಿವೆ. ಅವುಗಳಂತ ಅಂದರೆ ಸಾಂಪ್ರದಾಯಿಕ ಪದ್ಧತಿ, ಯಾಂತ್ರಿಕ ಪದ್ಧತಿ, ಜೈವಿಕ ಮತ್ತು ರಾಸಾಯನಿಕ ಪದ್ಧತಿಗಳು. ಮೊದಲನೇದು ಸಾಂಪ್ರದಾಯಿಕ ಪದ್ಧತಿ ನಿರ್ವಹಣಾ ಕ್ರಮಗಳು. ಹೊಲ ಮತ್ತು ಬದುಗಳನ್ನು ಸ್ವಚ್ಛವಾಗಿಡಬೇಕು, ಕಾಲಕಾಲಕ್ಕೆ ಕಳೆಗಳ ನಿಯಂತ್ರಣ ಮಾಡಬೇಕು. ಹೀಗೆ ಮಾಡಿದರೆ ಈ ಕೀಟದ ಜೀವನ ಚಕ್ರಕ್ಕೆ ಅಡ್ಡಿಯಾಗುತ್ತೆ. ಬೇಸಿಗೆಯಲ್ಲಿ ಆಳವಾದ ಮಾಗಿ ಉಳಿಮೆ ಮಾಡಬೇಕು. ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿರುವ ಕೋಶಾವಸ್ಥೆ ಹಂತ ನಾಶವಾಗುತ್ತೆ. ಸರಿಯಾದ ಸಮಯದಲ್ಲಿ ಸುತ್ತಮುತ್ತಲಿನ ಹೊಲದವರೆಲ್ಲರೂ ಸೇರಿ ಒಮ್ಮೆ ಬಿತ್ತನೆ ಮಾಡುವುದರಿಂದ ಈ ಕೀಟಕ್ಕೆ ನಿರಂತರವಾಗಿ ಆಹಾರ ಸಿಗದೆ ಮುಂದಿನ ದಿನಗಳಲ್ಲಿ ಹಸಿವಿನಿಂದ ಇದು ಸಾಯುತ್ತೆ. ಅಂತರ ಬೆಳೆಯಾಗಿ ತೊಗರಿ, ಉದ್ದು ಅಥವಾ ಹೆಸರು ಬೆಳೆಗಳನ್ನು ಬೆಳೆಯುವುದರಿಂದ ಈ ಕೀಟ ಓಡಾಟಕ್ಕೆ ಅಡಚಣೆಯಾಗಿ ಬಾಧೆ ಕಡಿಮೆಯಾಗುತ್ತೆ. ಅಂತರ ಬೆಳೆಯನ್ನು 5:1 ಅನುಪಾತದಲ್ಲಿ ಹಾಕಬಹುದು. ಅಂದರೆ 5 ಜೋಳದ ನಡುವೆ 1 ಅಂತರ ಬೆಳೆ. ಯಾಂತ್ರಿಕ ನಿರ್ವಹಣಾ ಕ್ರಮಗಳೆಂದರೆ ಈ ಕೀಟದ ಮೊಟ್ಟೆಗಳನ್ನು ಆರಿಸಿ ನಾಶಪಡಿಸುವುದು. ಇದನ್ನು ಬೆಳೆಯ ಆರಂಭಿಕ ಹಂತದಲ್ಲಿ ಮಾಡಿದರೆ ಉತ್ತಮ. ಬಿತ್ತನೆಯಾದ ಮೇಲೆ ಬರ್ಡ್ ಪರ್ಚಸ್ಗಳನ್ನು, ಅಂದರೆ ವಿ ಆಕಾರದ ಕೋಲುಗಳನ್ನು ಹೊಲದಲ್ಲಿ ಅಲ್ಲಲ್ಲಿ ನೆಡುವುದರಿಂದ ಹಕ್ಕಿಗಳು ಇದರ ಮೇಲೆ ಕುಳಿತು ಮರಿಹುಳು ಅಥವಾ ಲಾರ್ವಾ ಹಂತವನ್ನು ತಿಂತವೆ. ಆದರೆ ಇದು ಜೋಳ ಬಿತ್ತನೆಯಾದ 30 ದಿನಗಳವರೆಗೆ ಕೆಲಸ ಮಾಡುತ್ತೆ. ಇಂತಹ ಕೋಲುಗಳನ್ನು ಎಕರೆಗೆ 10 ನೆಡುವುದು ಉತ್ತಮ. ಜೋಳದ ಹೊಲದ ಸುತ್ತಲೂ 3-4 ಸಾಲುಗಳಾಗಿ ಬಲೆ ಬೆಳೆಗಳನ್ನು ಬೆಳೆಯುವುದು ಉತ್ತಮ. ಈ ರೀತಿ ನೇಪಿಯರ್ ಹುಲ್ಲನ್ನು ಸಹ ಬೆಳೆಯಬಹುದು. ಬಲೆ ಬೆಳೆಗೆ ಕೀಟದ ಬಾಧೆ ಕಂಡ ಕೂಡಲೇ 5% ಬೇವಿನ ಕಷಾಯವನ್ನು ಬಲೆ ಬೆಳೆಗೆ ಸಿಂಪಡಿಸಬೇಕು. ಮೋಹಕ ಬಲೆಗಳನ್ನು ಹೊಲಗಳಿಗೆ ಹಾಕುವುದರಿಂದ ಈ ಬಲೆಗಳಿಗೆ ಗಂಡು ಪತಂಗಗಳು ಬೀಳ್ತವೆ. ನಂತರ ಇವನ್ನು ನಾಶಪಡಿಸಬಹುದು. ಮೋಹಕ ಬಲೆಯ ಲ್ಯೂರ್ ಅಥವಾ ರಬ್ಬರ್ಗಳು ಸ್ಪೆಸಿಫಿಕ್ ಇರ್ತವೆ. ಹಾಗಾಗಿ ಸೈನಿಕ ಉಳುವಿಗೆ ಬೇಕಾದ ಲ್ಯೂರ್ಗಳನ್ನು ಬಳಸಬೇಕು. ಈ ಬಲೆಗಳನ್ನು ಪ್ರತಿ ಎಕರೆಗೆ 15 ಹಾಕುವುದು ಉತ್ತಮ. ಜೈವಿಕ ನಿಯಂತ್ರಣ ಪದ್ಧತಿಗಳೆಂದರೆ ಟ್ರೈಕೋಗ್ರಾಮಾ ಪ್ರಿಟಿಯೋಸಮ್ ಎಂಬ ಪರಾವಲಂಬಿ ಜೀವಿಗಳನ್ನು ವಾರಕ್ಕೊಮ್ಮೆ 50,000 ಬಿಡುಗಡೆ ಮಾಡಬೇಕು. ಈ ಪರಾವಲಂಬಿ ಜೀವಿಗಳು ಸೈನಿಕ ಹುಳುವಿನ ಮೊಟ್ಟೆಯ ಹಂತವನ್ನು ನಾಶಪಡಿಸುತ್ತವೆ. ಇವುಗಳ ಬಿಡುಗಡೆ ಸಮಯದಲ್ಲಿ ಕೀಟನಾಶಕವನ್ನು ಸಿಂಪಡಿಸಬಾರದು. ಈ ಪರಾವಲಂಬಿ ಜೀವಿಗಳು ಟ್ರೈಕೋಕಾರ್ಡ್ ರೂಪದಲ್ಲಿ ಸಿಗ್ತವೆ. ಕಾರ್ಡ್ನಲ್ಲಿ ಪರಾವಲಂಬಿ ಜೀವಿಗಳು ಇರ್ತವೆ. ಕೀಟ ರೋಗಕಾರಕ ಶಿಲೀಂಧ್ರಗಳಾದ ಮೆಟರೈಸಿಯಂ ಅನಿಸೋಪ್ಲಿಯೆ ಅಥವಾ ನೊಮೂರಿಯೆ ರಿಲೇಯಿ ಅಥವಾ ಬೆವೇರಿಯಾ ಬೆಸಿಯಾನ, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಲೀಟರ್ ನೀರಿಗೆ 5 ಅಥವಾ 5 ml ಬೆರೆಸಿ ಸಂಜೆ ಸಮಯದಲ್ಲಿ ಬೆಳೆಗೆ ಸಿಂಪಡಿಸಬೇಕು. ನಂತರ 10 ಆದಮೇಲೆ ಸಿಂಪಡಣೆಯನ್ನು ಇನ್ನೊಮ್ಮೆ ಮಾಡಬೇಕು. ಈ ಶಿಲೀಂಧ್ರಗಳು ಸೈನಿಕ ಹುಳುವಿನ ಲಾರ್ವಾ ಅಥವಾ ಮರಿಹುಳು ಹಂತವನ್ನು ನಾಶಪಡಿಸುತ್ತವೆ. ಕೊನೆಯದಾಗಿ ರಾಸಾಯನಿಕ ಪದ್ಧತಿ. ಈಗ ಹೇಳುವ ಯಾವುದಾದರೊಂದು ಕೀಟನಾಶಕವನ್ನು ಬೆಳೆಗಳಿಗೆ ಸಿಂಪಡಿಸಬಹುದು. ಎಮೋಮೆಕ್ಟಿನ್ ಬೆಂಜೋಯೇಟ್ 5% SG ಕೀಟನಾಶಕವನ್ನು 0.5 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಥವಾ ಲ್ಯಾಂಡಾ ಸೈಲೋತ್ರಿನ್ 5% EC ಕೀಟನಾಶಕವನ್ನು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಥವಾ ಕ್ಲೋರಾಂಟ್ರಾನಿಲಿಪ್ರೋಲ್ 18.5% SC ಕೀಟನಾಶಕವನ್ನು 0.4 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಥವಾ ಐಸೋಸೈಕ್ಲೋಸೆರಾಮ್ 18.1% SC ಕೀಟನಾಶಕವನ್ನು 0.6 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇವುಗಳಲ್ಲಿ ಯಾವುದಾದರೊಂದು ಕೀಟನಾಶಕವನ್ನು ನೀವು ಸಿಂಪಡಿಸಬಹುದು. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.